ಮದ್ದೂರು ಇತಿಹಾಸ ಪ್ರಸಿದ್ಧ ಹೊಳೆ ಆಂಜನೇಯ ಸ್ವಾಮಿ ದೇಗುಲಕ್ಕೆ ಹಾಸ್ಯ ಕಲಾವಿದ ದೊಡ್ಡಣ್ಣ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿ ಸುಮಲತಾ ಅಂಬರೀಷ್ ಅವರು ಗೆಲ್ಲಬೇಕೆಂದು ಹರಕೆ ಹೊತ್ತು ಪೂಜೆ ಸಲ್ಲಿಸಿದರು. ಹಾಸ್ಯ ಕಲಾವಿದ ಚಿತ್ರನಟ ದೊಡ್ಡಣ್ಣ ಹೊಳೆ ಆಂಜನೇಯ ಸ್ವಾಮಿ ದೇಗುಲಕ್ಕೆ ಆಗಮಿಸಿ 1,000 ರೂಪಾಯಿ ಹಣವನ್ನು ಹರಕೆ ಮಾಡಿಕೊಂಡು ಆಂಜನೇಯ ಸ್ವಾಮಿಗೆ 5 ಪ್ರದಕ್ಷಿಣೆ ಬಂದು ದೇವರಲ್ಲಿ ಬೇಡಿಕೊಳ್ಳುತ್ತೇನೆ, ಅವರು ಗೆಲುವಿಗೆ ದೇವರು ಆಶೀರ್ವಾದ ನೀಡಲಿ ಎಂದು ಪೂಜೆ ಸಲ್ಲಿಸಿದ್ದೇನೆ ಎಂದರು. ಸುಮಲತಾ ಅಂಬರೀಷ್ ಅವ್ರನ್ನ ಗೆಲ್ಲಿಸಬೇಕು, ಅವನು ಮಹಾಮಹಿಮ ಚಿರಂಜೀವ ವಜ್ರಕಾಯ ಮುಖ್ಯ ಪ್ರಾಣ ಅಂತ ಗೊತ್ತಾ, ಅವನಲ್ಲಿ ಬಂದು ನಮ್ಮ ಮರೆಯ ಯಾಕೆ ಅಂತಂದ್ರೆ ತ್ರೇತಾಯುಗದಲ್ಲಿ ರಕ್ಕಸರನ್ನ ಸದೆ ಬಿಡದು ಅಲ್ವಾ, ಅವನ ಮುಂದೆ ಯಾರಿದ್ದಾರೆ. ಮುಂದುವರೆದು ಮಾತನಾಡಿ, ದ್ವಾಪರ ಯುಗದಲ್ಲಿ ಆಂಜನೇಯ ತನ್ನ ತಾಯಿಗೆ ಮುತ್ತಿನ ಓಲೆಯನ್ನು ನೀರಿನಲ್ಲಿ ಮುಳುಗಿ ತಂದುಕೊಟ್ಟ ಆ ಭಗವಂತ, ಆ ಹಿನ್ನೆಲೆಯಲ್ಲಿ ಮುತ್ತುರಾಯ ಎಂಬ ಹೆಸರು ಬಂದಿತು. ಹೀಗಾಗಿ ಮುತ್ತುರಾಯನ ವರವನ್ನು ಬೇಡಲು ಬಂದಿದ್ದೇನೆ, ಸ್ವಾಮಿ ವರ ನೀಡುತ್ತಾನೆ ಎಂಬ ನಂಬಿಕೆ ಇದೆ. ಸುಮಲತಾ ಅವರ ಗೆಲುವಿಗೆ ಆಶೀರ್ವಾದ ಮಾಡುತ್ತಾನೆ, ಜನರ ಆಶೀರ್ವಾದವಿದೆ, ಬೇರೆ ಮಾತನಾಡುವುದಿಲ್ಲ, ನಮಗೆ ಬೇಕಾಗಿಲ್ಲ, ದೇವರ ಸನ್ನಿಧಾನಕ್ಕೆ ಬಂದಿದ್ದೇವೆ, ಪೂಜೆ ಸಲ್ಲಿಸಿದ್ದೇವೆ ಅಷ್ಟೇ ಎಂದು ತಿಳಿಸಿದರು. ಅವರಿಗೆ ಯಾವ ಯಾವ ಜವಾಬ್ದಾರಿಗಳಿತ್ತು, ಯಾವ ಯಾವ ಅನಿವಾರ್ಯತೆ ಇತ್ತು, ನನಗಿದು ಒಗ್ಗಲ್ಲ ಅನ್ಸದ್ ಅನ್ಸಿರ್ಬೋದು. ರಾಜ್ಕುಮಾರ್ ಅವರು, ನಾವೇನಾದ್ರೂ ಜೀವನದಲ್ಲಿ ಒಂದು 4 ಒಳ್ಳೆತನ ಕಲ್ತಿದ್ರೆ ರಾಜ್ಕುಮಾರ್ ಅವರಿಂದ. ಅತ್ಯಂತ ಸರಳ ವ್ಯಕ್ತಿ, ಅರ್ಥ ಆಯ್ತಾ, ತಾನು ಎಷ್ಟು ಎತ್ತರಕ್ಕೆ ಬೆಳೆದ್ರು ನಾನು ಈ ಮಟ್ಟಕ್ಕೆ ಬೆಳೆದಿದ್ದೀನಿ ಎನ್ನು ಇದು ಗೊತ್ತಿರಲಿಲ್ಲ. ಆಂಜನೇಯ ಅಂತಾರೆ, ಆಂಜನೇಯನ ಅವ್ರ ಪ್ರಸಾದದಿಂದನೇ ಹುಟ್ಟಿದ್ದು ರಾಜ್ಕುಮಾರ್ ಅವರಿಗೆ. ಮುತ್ತೆತ್ತರಾಯನ ಆಶೀರ್ವಾದದಿಂದ ಹುಟ್ಟಿದ್ದಕ್ಕೆ ಅವರಿಗೆ ಮುತ್ತರಾಜ ಅಂತ ಅವ್ರ ತಂದೆ ತಾಯಿ ಹೆಸರು. ಯಾಕೆಂದ್ರೆ ಸೀತಾಮಾತೆ ತಾಯಿ ಸ್ನಾನ ಮಾಡಬೇಕಾದ್ರೆ ಮೂಗು ಬಿಟ್ಕೊಳ್ದು ಬಿಡುತ್ತೆ. ಉಡುತ್ತಾ ಇದ್ದಾಗ ತುಂಬಾ ಗಾಬರಿಯಿಂದ ಅದು ಅಪ್ಶಕನ ಹಂಗಂತ ಉಡುತ್ತಾ ಇರ್ತಾರೆ ಸೀತಾಮಾತೆ. ಆವಾಗ ಅವ್ರು ಏನ್ ಮಾಡ್ತಾರೆ, ಅಮ್ಮ ಏನಾಯ್ತು ಅಂತ ಕೇಳಿದೆ. ನಿಂಗೆ ಆಂಜನೇಯ ಮೂಗು ಬಿಟ್ಟು ಕೆಳಗಡೆ ಬಿದ್ದೋಯ್ತು, ಅವಾಗ ನೀರೊಳಗೆ ಮುಳುಗಿ ಅದನ್ನ ಎತ್ಕೊಂಡ್ಬಂದ್ಕೊಡ್ತು. ಮುತ್ತ ಎತ್ತರಾಯ್ತು.